ವೀಕ್ಷಕರೇ ನಮಸ್ಕಾರ. ಪ್ರಚಲಿತದ ಇಂದಿನ ಕಾರ್ಯಕ್ರಮದಲ್ಲಿ ಕರಾಳ ಮರಳು ಅಂದರೆ ಹೊಯ್ಗೆಗಾಗಿ ಹೊಯ್ದಾಟ ಈ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಅಂದರೆ ಮರಳು ಈಗ ಸಿಗ್ತಾ ಇದೆ, ಆದರೆ ಅದು ಸಕ್ರಮವಾಗಿ ಅಲ್ಲ, ಅಕ್ರಮವಾಗಿ. ಮತ್ತು ಸಕ್ರಮವಾಗಿ ಅಂದರೆ ಯಾವುದೇ ನಿಷೇಧ ಅವಧಿ ಈಗಿಲ್ಲ, ಆದರೂ ಕೂಡ ಸಕ್ರಮ ಮರಳುಗಾರಿಕೆ ನಡೀತಾ ಇಲ್ಲ ಅಥವಾ ಮರಳು ಸಾಗಾಟದ ಪ್ರಕ್ರಿಯೆಗಳು ನಡೀತಾ ಇಲ್ಲ. ಯಾರು ಕದ್ದು ಮುಚ್ಚಿ ತಂದು ಹಾಕ್ತಾರೆ ಅವರಿಗೆ ಮಾತ್ರ ವ್ಯವಹಾರ ಮಾಡಲಿಕ್ಕೆ ಅನುಕೂಲವಾಗ್ತಾ ಇದೆ, ಯಾರು ಕದ್ದು ಮುಚ್ಚಿ ತಗೊಳ್ತಾರೆ ಅವರಿಗೆ ಮಾತ್ರ ಮರಳು ಸಿಗ್ತಾ ಇದೆ, ಯಾರು ನೇರವಾದ ರಾಯಲ್ಟಿ ಕಟ್ಟಿ ಅಥವಾ ನೇರವಾದ ಕಾನೂನು ಮೂಲಕ ವ್ಯವಹಾರ ಮಾಡಲಿಕ್ಕೆ ಹೋಗ್ತಾರೆ ಅವರಿಗೆ ಅವಕಾಶ ಇಲ್ಲ. ಹೀಗೊಂದು ಆರೋಪ ಅಂದರೆ ವಾಸ್ತವದಲ್ಲಿ ಇದು ಕೂಡ ನಮಗೆ ಕಾಣ್ತಾ ಇರೋದೆ, ಹೀಗೊಂದು ಆರೋಪ ಮತ್ತು ಅದಕ್ಕೆ ಪ್ರತಿಕ್ರಿಯೆಗೆ ಏನು ಮಾಡಬೇಕು ಇಂಥದೊಂದು ಸ್ಥಿತಿಯನ್ನು ಅಂದರೆ ಸರಿಪಡಿಸಲಿಕ್ಕೆ ಈ ವಿಷಯದಲ್ಲಿ ಹೋರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು. ಅದರ ಜೊತೆಯಲ್ಲಿ ಬಿಲ್ಡರ್ಸ್ ಅಸೋಸಿಯೇಷನ್ ಅವರು ಮತ್ತು ನಿಮ್ಮ ಮರಳುಗಾರಿಕೆ ನಡೆಸುವ ಸಾಂಪ್ರದಾಯಿಕ ಮರಳುಗಾರಿಕೆ ನಡೆಸುವ ಉದ್ಯಮಿಗಳು ಹಾಗೆ ಮತ್ತು ಬೇರೆ ಬೇರೆ ಸಂಘಟನೆಯವರು ಅದಕ್ಕೆ ಅಂದರೆ ಯಾರು ಕಟ್ಟಡ ನಿರ್ಮಾಣ ವಿಷಯದಲ್ಲಿದ್ದಾರೆ ಅವರೆಲ್ಲರೂ ಅದರ ಸಂಘಟನೆಯಲ್ಲಿ ಸೇರಿಕೊಂಡಿದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ನಾವು ಅಂದರೆ ಇದು ಏನು ಮುಂದೆ ಅನ್ನುವಂಥ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆಯಲ್ಲಿದ್ದಾರೆ ಅನಿಲ್ ದಾಸ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೊಬ್ಬರು ಸುನೀಲ್, ಸಾಂಪ್ರದಾಯಿಕ ಮರಳುಗಾರಿಕೆ ನಡೆಸುವ ಉದ್ಯಮಿ. ಸೊ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಅನಿಲ್ ದಾಸ್ ಹತ್ರ ಕೇಳ್ತಾ, ನೀವು ಅಂದರೆ ಇವತ್ತು ಪತ್ರಿಕಾಗೋಷ್ಠಿ ಕಡೆ ನಡೆಸಿದ್ರಿ, ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರಿ, ನಾಳೆ 27ಕ್ಕೆ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ. ಪ್ರತಿಭಟನೆಯ ಉದ್ದೇಶ ಏನು, ಅದರ ಸ್ವರೂಪ ಏನು, ಅದನ್ನು ಮೊದಲು ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ, ಹೇಳಿ. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ತಲೆದೋರಿರುವಂಥ ಒಂದು ಸಮಸ್ಯೆ, ಅದು ಜಿಲ್ಲಾಡಳಿತದ ಒಂದು ಸಮಸ್ಯೆ ಎಂದಿರ್ಬೋದು, ಅಲ್ಲ ಒಂದು ಮೈಸನ್ ಜುವೆಲ್ಜಿ ಅಂತ ಏನು ಹೇಳ್ತೀವಿ, ಒಂದು ಭೂವಿಜ್ಞಾನ ಗಣಿವಿಜ್ಞಾನ ಅದರ ವಿಷಯದಲ್ಲಿ ಇರ್ಬೋದು. ಸದ್ಯದ ಮಟ್ಟಿಗೆ ಇದರಿಂದ ತೊಂದರೆ ಅನುಭವಿಸುವವರು ತೀರಾ ಒಂದು ಕಾರ್ಮಿಕ ವರ್ಗದವರು, ಆ ಒಂದು ದಿನನಿತ್ಯದ ಒಂದು ಜೀವನೋಪಾಯಕ್ಕೆ ಯಾರು ನಂಬ್ಕೊಂಡು ಬಂದಿದ್ದಾರೆ ಅಂಥ ಒಂದು ಲಾರಿ ಚಾಲಕರು ಇರ್ಬೋದು, ಅದರಲ್ಲಿ ಅನುಭವಿಸ್ತವಾಗಿರುವಂಥ ಕಟ್ಟಡದ ಒಂದು ಕೆಲಸ ಮಾಡ್ತಿರುವಂಥವರಾಗಿರ್ಬೋದು, ಅವರಿಗೆಲ್ಲ ಒಂದು ಜೀವನದಲ್ಲಿ ದಿವಸದ ಒಂದು ಅನ್ನಕ್ಕೆ ಕೂಡ ಒಂದು ಕೊರತೆ ಆಗುವಂಥ ಒಂದು ಸನ್ನಿವೇಶವನ್ನು ನಾವು ಈಗ ಕಾಣ್ತಾ ಇದ್ದೀವಿ. ಅದು ಯಾರಿಗೂ ಕೂಡ ಕಾಣ್ತಾ ಇಲ್ಲ, ನಮ್ಮ ಇಲಾಖೆಗೂ ಕಾಣ್ತಾ ಇಲ್ಲ, ಜಿಲ್ಲಾಡಳಿತಕ್ಕೂ ಕಾಣ್ತಾ ಇಲ್ಲ. ಅದರ ಒಂದು ಪರಿಣಾಮವಾಗಿ ಕಳೆದ 24 ತಿಂಗಳಲ್ಲಿ ಖಾಲಿ 7.5 ತಿಂಗಳಲ್ಲಿ ಮಾತ್ರ ಒಂದು ಮರಳು ಸರಬರಾಜು ಆಗ್ತಾ ಇದೆ. ಈ ಇಂಥ ಸನ್ನಿವೇಶದಲ್ಲಿ ಹಲವಾರು ಸಂಘಟನೆಗಳಿದೆ, ಆದರೆ ನಾನು ಒಂದೇ ವಿಷಯ ಹೇಳಬಲ್ಲೆ, ವಿಷಾದನೀಯ ವಿಷಯ. ಅದೆಷ್ಟೋ ಸಂಘಟನೆಗಳು ಮಂಗಳೂರಲ್ಲಿ ಇದೆ, ಆದರೆ ಒಂದು ಕಾರ್ಮಿಕರ ಪರವಾಗಿ ಒಂದು ಜವಾಬ್ದಾರಿ ತಗೊಂಡೊಂದು ಆ ಮರಳು ಅಂತ ಏನೋ ಒಂದು ಅವರಿಗೆ ಒಂದು ಅವಶ್ಯಕತೆ ಇದೆಯಾ, ಅದನ್ನು ಇಷ್ಟು ದಿವಸದಲ್ಲಿ ನಿಷೇಧ ಯಾವುದೋ. ನಾವು ನಿಮ್ಮ ವಿಷಯದಲ್ಲಿ ಬರ್ತೇನೆ, ನಾನು ಸುನೀಲ್ ಅವ್ರ ಹತ್ರ ಕೇಳ್ತಾ ಇರೋದು. ನೀವು ಸಾಂಪ್ರದಾಯಿಕವಾಗಿ ಮರಳುಗಾರಿಕೆ ನಡೆಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ, ಸೊ ನಿಮಗೆ ಮರಳುಗಾರಿಕೆ ನಡೆಸಲಿಕ್ಕೆ ಈಗ ಏನು ಸಮಸ್ಯೆ ಇದೆ? ಇವಾಗ ನಮಗೆ ಮರಳುಗಾರಿಕೆ ನಡೆಸಲಿಕ್ಕೆ ನೀವು ಯಾವತ್ತಿನಿಂದ ನಡೆಸ್ತಾ ಇಲ್ಲ ಅನ್ನೋದು ಸ್ಪಷ್ಟಪಡಿಸಿ ಮೊದಲು. ನಮಗೆ ತಾರೀಕು 10/4/2017 ಪರ್ಮಿಟ್ ಅಂತೇಳಿ ಟಿಪಿ ಅಂತೇಳಿ ಇಶ್ಯೂ ಮಾಡಿದ್ರು, ಪರವಾನಿಗೆ, ತಾತ್ಕಾಲಿಕ ಪರವಾನಿಗೆ ಅಂತೇಳಿ ಇಶ್ಯೂ ಮಾಡಿ 2017 2000 ಪರಿಸರ ಇಲಾಖೆ ಕ್ಲಿಯರೆನ್ಸ್ ಅಲ್ಲಿವರೆಗೆ ಇದೆ. ಹಾಗೆ ನಮ್ಗೆ ಎಲ್ಲರಿಗೆ ಯಾರಿಗೆಲ್ಲ ಟಿಪಿಯನ್ನು ಕೊಟ್ಟಿದ್ದಾರೆ ಅವರಿಗೆ 2017 10/4/2017 ಕೊಟ್ಟಿದ್ದಾರೆ. ಆದರೆ ಮಳೆಗಾಲದಲ್ಲಿ ಈ ಮೀನಿನ ಒಂದು ಸಮಸ್ಯೆಯಿಂದಾಗಿ, ಮೀನು ಮರಿಯಿಡುವ ಅಂತೇಳಿ ಒಂದು ಸಮಸ್ಯೆಯಿಂದಾಗಿ 16/6/2016 15/8/2016 ನಿಷೇಧ ಅಂತೇಳಿ, ಜೂನ್ 16 ರಿಂದ ಆಗಸ್ಟ್ 18 ರವರೆಗೆ ನಿಷೇಧ ಅಂತೇಳಿ ಮಾಡಿದ್ರು. ಈ ನಿಷೇಧ ಅಂತೇಳಿ ಮಾಡಿ ನಿಷೇಧ ಮುಗಿದ ನಂತರನು ಈಗ ಸಾಧಾರಣ 1 ತಿಂಗಳು 1.5 ತಿಂಗಳು ಆಗಿ ಬಂತು. ನಮಗೆ ನೆಕ್ಸ್ಟ್ ನೀವು ಮಾಡಿ ಅಂತೇಳಿ ಅನುಮತಿ ಕೊಡ್ಲಿಲ್ಲ, ಯಾಕಂತೇಳಿದ್ರೆ ಅದರ ನಡುವೆ ನಮಗೆ ಒಂದು ಲೆಟರ್ ಅನ್ನು ಕಳಿಸಿದ್ರು, ನೀವು ಈ ಇದನ್ನು ನಿಲ್ಲಿಸಬೇಕು ಅಂದ್ರೆ ನೀವು ಕೆಲವೊಂದು 20 ಷರತ್ತುಗಳನ್ನು ಹಾಕಿ ಒಂದು ಲೆಟರ್ ಅನ್ನು ನಮಗೆ ಕೊಟ್ಟು ಕಳಿಸಿದ್ರು. ಆ ಲೆಟರಿನ ಅನ್ವಯ ನಾವು ಈ ಮರಳುಗಾರಿಕೆಯನ್ನು ಮಾಡುವ ಹಾಗಿಲ್ಲ, ಅದಕ್ಕೆ ಏನು ಕರೆಕ್ಟ್ ಆದ ರೀಸನ್ ಕೊಡ್ಲಿಲ್ಲ, ಅದಕ್ಕೆ ನಾವು ಆನ್ಸರ್ ಕೊಟ್ಟರು ಕೂಡ ಅದಕ್ಕೆ ರೀಸನ್ ನಮಗೆ ಕೊಡ್ಲಿಲ್ಲ. ಸೊ 20 ಷರತ್ತುಗಳು ಏನು ಕೊಟ್ಟಿದ್ದಾರೆ ನಿಮಗೆ? 20 ಷರತ್ತು ಅಂತ ಹೇಳಿದ್ರೆ ಕೆಲವು ಷರತ್ತುಗಳು ಅದರಲ್ಲಿ ಇಲ್ಲಿವೆ. ಆ ಷರತ್ತಿನ ಪ್ರಕಾರ ಒಂದು ನಾವು ಅದೇ ಇದಕ್ಕೆ ಕೆಲವು ಷರತ್ತುಗಳು ಈ ಗಣಿ ಇಲಾಖೆಗೆ ಸಂಬಂಧಪಟ್ಟವುಗಳಲ್ಲ, ಅದು RTO ಇಲಾಖೆಗೆ ಸಂಬಂಧಪಟ್ಟವು. ಸರಿ, ಆ ಕೆಲವು ಷರತ್ತುಗಳು ಪರಿಸರ ಇಲಾಖೆಗೆ ಸಂಬಂಧಪಟ್ಟವು, ಮತ್ತೆ ಕೆಲವು ಷರತ್ತುಗಳು ಬೇರೆ ಇಲಾಖೆಗೆ ಸಂಬಂಧಪಟ್ಟವು. ಹಾಗಾಗಿ ಇವರು ಏನಂತ ಹೇಳಿದ್ರೆ ಇವರಿಗೆ ಬೇಡಾದ ಇಲಾಖೆಗಳಿಗೆ ಸಂಬಂಧಪಟ್ಟ ಇದನ್ನು ಅದರೊಟ್ಟಿಗೆ ಹಾಕಿ ಕಳಿಸಿದ್ದಾರೆ. ನಿಜವಾಗ್ಲೂ ಇವರಿಗೆ ಕೊಡುವಂತ ಒಂದು ಮನಸ್ಸಿದ್ದರೆ ಆವಾಗಲೇ ಆ ತೆರವು ಇದು ನಿಷೇಧ ಟೈಮ್ ಮುಗಿದ ಕೂಡಲೇ ನಮಗೆ ನೀವು ತೆಗೀರಿ ಅಂತೇಳಿ ಆರ್ಡರ್ ಮಾಡ್ತಾ ಇದ್ರು. ಇದರ ನಡುವಿನಲ್ಲಿ ಒಂದು ಒಂದು ಇಲ್ಲಿ ಎಂ ಸ್ಯಾಂಡಿದೊಂದು ಸಣ್ಣದೊಂದು ಆ ಎಂ ಸ್ಯಾಂಡಿದ ಮಾಫಿಯಾ ಹೇಗೆ ನಡೀತಂತ ಹೇಳಿದ್ರೆ, ಬೆಂಗಳೂರಲ್ಲಿ ನಿಂತು ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ
ದೊಡ್ಡ ದೊಡ್ಡ ಎಂ ಸ್ಯಾಂಡಿನ ಒಂದು ಘಟಕಗಳನ್ನು ಮಾಡಿ ಇಲ್ಲಿಂದ ಏನಾದರೂ ಮರಳು ಆ ಕಡೆಗೆ ಹೋದ್ರೆ ಅವ್ರದ್ದು ಎಂ ಸ್ಯಾಂಡ್ ಸೇಲ್ ಆಗುದಿಲ್ಲ, ಅಲ್ಲ ರೇಟ್ ಸಿಗೋಲ್ಲ ಅಂತೇಳಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಯ ಡಿ ಸಿ ಅವರಿಗೆ, ಮುಂಚೆ ಇದ್ದ ಡಿ ಸಿ ಅವರಿಗೆ ಏನೋ ಒಂದು ರಾಜಕೀಯ ಪ್ರೆಷರ ಯಾವುದರಿಂದ ಹಾಕಿ ಅದನ್ನು ನಮಗೆ ಕೊಡಬಾರ್ದು ಅಂತೇಳಿ ಓಕೆ. ಅಂದ್ರೆ ಈಗ ಆಕ್ಚುಲಿ ಈ ಮರಳುಗಾರಿಕೆ ನಡೀತಾ ಇಲ್ಲ ಅಥವಾ ಮರಳು ಸಿಗ್ತಾ ಇಲ್ಲ ಅನ್ನೋ ಸಮಸ್ಯೆ ಕೇವಲ ಮಂಗಳೂರಿನವರಿಗೆ ಸಮಸ್ಯೆಯೋ ಅಥವಾ ಇಡೀ ರಾಜ್ಯಕ್ಕೂ ಅಥವಾ ಬೆಂಗಳೂರಿನಿಂದ ಹೋಗ್ತಾ ಇದೆ, ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದೆ, ಇಲ್ಲಿಂದ ಹಾಸನಕ್ಕೆ ಹೋಗ್ತಾ ಇದೆ, ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಹಾಗಿರುವಾಗ ಸಮಸ್ಯೆ ಮಂಗಳೂರಿಗೆ ಮಾತ್ರವೋ ಅಥವಾ ಇಡೀ ರಾಜ್ಯಕ್ಕೂ ಇದೆ? ಹಾಗೆ ಈ ಸಮಸ್ಯೆ ನಿಜವಾಗ್ಲೂ ಇಡೀ ರಾಜ್ಯಕ್ಕೂ ಇದೆ. ಮರಳು ಸಮಸ್ಯೆ ಅಂತ ಹೇಳಿದ್ರೆ ಇದು ಕ್ರಿಯೇಟ್ ಮಾಡಿರುವಂತದ್ದು, ಇದ ಕೃತಕವಾಗಿ ಮರಳಿದ ಇದನ್ನು ಕ್ರಿಯೇಟ್ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಅವರದ್ದು ಮರಳಿಗೆ ಬೇಡಿಕೆ, ಕೃತಕ ಮರಳಿಗೆ ಬೇಡಿಕೆ ಬರುತ್ತೆ. ಎಂ ಸ್ಯಾಂಡ್ ಅಂತ ಕೃತಕ ಮರಳಿಗೆ ಆಕ್ಚುಲಿ ಕೃತಕ ಮರಳು ಮಾಡುವಂತದ್ದು ಜಲ್ಲಿ ಉಡಿಯಲ್ಲಿ, ಅದರಲ್ಲಿ ಪರಿಸರಕ್ಕೆ ಆಗುವಂತ, ಇವಾಗ ಇವರು ಕೊಟ್ಟಿರುವಂತ ಕಾರಣ ಪರಿಸರ ನಾಶ ಆಗ್ತಾ ಇದೆ, ಪರಿಸರ ಇದಾಗ್ತಾ ಇದೆ, ಪರಿಸರ ಇದರಿಂದ ಪರಿಸರ ಇದಾಗ್ತದೆ ಅಂತೇಳಿ ಕೊಟ್ಟಿರುವಂತ ಕಾರಣ. ಆದ್ರೆ ಆಕ್ಚುಲಿ ಎಂ ಸ್ಯಾಂಡ್ ಮಾಡುದ್ರಿಂದ ಪರಿಸರ ಎಷ್ಟು ನಾಶ ಆಗ್ತದೆ, ಆ ನಾಶದ 1% ಕೂಡ ಇದು ನಾಶ ಆಗುದಿಲ್ಲ. ಯಾಕಂದ್ರೆ ಇದು ಕೃತಕವಾಗಿ ಸಿಗುವಂತ ಮರಳು. ನಮಗೂ ನಾನು ನಿಮ್ಮ 20 ಅಂಶಗಳಲ್ಲಿ ಅದ್ರ ಬಗ್ಗೆ ನಾವು ಸ್ವಲ್ಪ ವಿಶ್ಲೇಷಣೆ ಇನ್ನೂ ಹೆಚ್ಚು ಮಾಡಬೇಕು ಅಂತ ಅನಿಸ್ತದೆ. ಅಂದ್ರೆ 20 ಅಂಶಗಳ ಆಧಾರದಲ್ಲಿ ನೀವು ಮರಳುಗಾರಿಕೆ ನಿಲ್ಲಿಸಬೇಕಾಗಿ ಬಂದಿದೆ. ಅದ್ರ ಮಧ್ಯದಲ್ಲಿ ನಾನು ಅನಿಲ್ ದಾಸರ ಹತ್ರ ಕೇಳ್ತಾ ಇರೋದು, ಅಂದ್ರೆ ನೀವು 27ಕ್ಕೆ ಹೋರಾಟವನ್ನು ಇಟ್ಕೊಂಡಿದ್ದೀರಿ, ಅದು ಯಾವ ರೀತಿಯದಾಗಿರುತ್ತದೆ? ವಾಹನ ಚಾಲಕರಿರ್ಬೋದು, ಎಲ್ಲರೂ ಕೂಡ ಒಂದು ವಾಹನ ಜಾಥದ ಮೂಲಕ ನಗರದ ಬಾಟಗುಡ್ಡೆಯಿಂದ ಒಂದು ಬೃಹತ್ ಸಂಖ್ಯೆಯಲ್ಲಿ ಒಂದು ವಾಹನ ಜಾಥ ಮಾಡ್ತಾ ಇದ್ವಿ. ಅದು ಜ್ಯೋತಿ ವೃತ್ತದಿಂದಾಗಿ ಡಿ ಸಿ ಕಚೇರಿ ಬಳಿ ಒಂದು 12 ಗಂಟೆಯಿಂದ 1 ಗಂಟೆ ಒಳಗಡೆ ಒಂದು ಬೃಹತ್ ಸಾರ್ವಜನಿಕ ಪ್ರತಿಭಟನಾ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಎಲ್ಲ ಒಂದು ನೊಂದವರು ಅಂತ ಹೇಳ್ಬೋದು, ಎಲ್ಲ ಒಂದು ವರ್ಗದ ಒಂದು ಮರಳು ಸಂಬಂಧಪಟ್ಟಂಥ ಎಲ್ಲ ಒಂದು ಕಾರ್ಮಿಕರಿಂದ ಹಿಡಿದು ಮಾಲಕರು ಎಲ್ಲರೂ ಬರ್ತಾ ಇದ್ದಾರೆ. ಬಿಲ್ಡರ್ ಅಸೋಸಿಯೇಷನ್ನಿಂದ ಇರ್ಬೋದು, ಇಂಜಿನಿಯರ್ ಅಸೋಸಿಯೇಷನ್ ಎಲ್ಲರೂ ಬರ್ತಾ ಇದ್ದಾರೆ. ಈ ಹೋರಾಟದಿಂದಾಗಿ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು. ಈ ಒಂದು ಪರಿಸ್ಥಿತಿ ಸನ್ನಿವೇಶ ಏನಲ್ಲಿ ಸೃಷ್ಟಿಯಾಗಿದೆ ಅದಕ್ಕೆ ಯಾರು ಕಾರಣಕರ್ತರು ಅವರು ಅದನ್ನು ಇನ್ನೂ ಕೂಡ ಎಚ್ಚೆತ್ತುಕೊಂಡು ಶೀಘ್ರದಲ್ಲಿ ಈ ಮರಳಿನಿಂದ ಏನು ಸಮಸ್ಯೆ ಉಂಟಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ ಅದು ಇಳುವರಿ ಆಗುವಂಥ ಒಂದು ಸಂದರ್ಭ ಅಲ್ಲಿ ಒದಗಿ ಬರಬೇಕು. ಅದು ಬರದಿದ್ದರೆ ಇನ್ನು ಮುಂದಕ್ಕೆ ತೀವ್ರವಾದ ಒಂದು ಹೋರಾಟಕ್ಕೆ ನಾವು ರಕ್ಷಣಾ ವೇದಿಕೆ ಅಲ್ಲದೆ ಎಲ್ಲ ಸಂಘಟನೆಗಳು ಸಮಾನ ಮನಸ್ಕರು ಸೇರಿ ಆ ಒಂದು ಹೋರಾಟದ ಒಂದು ರೂಪುರೇಷವನ್ನು ನಾವು ಕೈಗೊಳ್ತಾ ಇದ್ವಿ. ಸೊ ನಿಮ್ಮ ಮರಳು ಸಾಗಾಟದ ಮರಳು ತೆಗೆಯುವ ಪ್ರಕ್ರಿಯೆ ಮೊದಲು ಹೇಗೆ ನಡೀತಾ ಇತ್ತು? ಮೊದಲು ಒಂದು ಸಾಧಾರಣ ಒಂದು 40-50 ಫೀಟ್, ಇಂದೊಂದು 20 ವರ್ಷದ ಮುಂಚೆ ಒಂದು 50-60 ಫೀಟ್ ಉದ್ದದ ದೋಣಿಗಳು, ಒಂದು ಅಂದಾಜು ಒಂದು 15 ಫೀಟ್ ಆಗಲದ್ದು ಮರದ ದೋಣಿಗಳಿದ್ದು, ದೊಡ್ಡ ದೊಡ್ಡ ಮರದ ದೋಣಿಗಳು, ಅವುಗಳಿಗೆಲ್ಲ ನಾವು ಪಾಯಿ ಅಂತೇಳಿ ಬೊಂಬು ಅಲ್ಲಿ ಇದು ಹಾಕಿಕೊಂಡು ಆ ಕಡೆ ಈ ಕಡೆ 4 ಜನ ಇಟ್ಕೊಂಡು ಬೊಂಬು ಅಲ್ಲಿ ಇದು ಮಾಡಿಕೊಂಡು ಬಂದು ದಡಕ್ಕೆ ಹಾಕ್ತಾ ಇದ್ವಿ. ಅದು ಮುಳುಗಿ ತೆಗೆದು ಹೈ ಟೈಡ್ ಟೈಮಲ್ಲಿ, ಅಂದರೆ ಉಬ್ಬರ ಇರುವ ಟೈಮಲ್ಲಿ ಇದರಲ್ಲಿ ಬೊಂಬನ್ನು ಹಾಕಿ ಜಲದಲ್ಲಿ ತೆಗೆಯುವಂಥ ವ್ಯವಸ್ಥೆ ಇತ್ತು ಮುಂಚಿನ ಇದರಲ್ಲಿ. ಹಾಗೆ ಇವಾಗ ಏನಂತ ಹೇಳಿದ್ರೆ, ಇವಾಗ ಅವರು ಹೊಸತ್ತು ಇದು ಮಾಡಿದ್ದಾರೆ ಒಂದು ಹೊಸ ಹೊಸ ನೀತಿ, ಅದರಿಂದ ಕೂಡ ನಮಗೆ ಭಾರಿ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿಮ್ಮ ಸೈಜ್ ದೋಣಿಯ ಸೈಜ್ ಇಷ್ಟೇ ಇರಬೇಕಂತೇಳಿ, ನಮ್ಮದು ಒಂದು ದೋಣಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಮರಳೊಡೆಯುವಂಥ ದೋಣಿ ಒಂದೂವರೆ ವರ್ಷ ಅದರ ಬಾಳಿಕೆ. ನಾವು ಅದಕ್ಕೆ ನೀವು ಕಲ್ಲರ್ ಹಾಕಿ, ನೀವು ನಂಬರ್ ಹಾಕಿ, ನೀವು ಇದು ಹಾಕಿ ಅದು ಹಾಕಿ ಹೇಳಿದರೆ ಕಳ್ಳತನ ಮಾಡುವವರ ಇವರು ನಿಲ್ಲಿಸುವುದು, ಕಳ್ಳತನ ಮಾಡುವವರು ದೋಣಿಯಲ್ಲಿ ತಂದು ಇದು ಮಾಡುವವರು, ಕಳ್ಳತನ ಮಾಡುವವರು ಭಾರಿ ಕಡಿಮೆ. ನಾನು ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುವುದಿಲ್ಲ, ಆದರೂ ಕಳ್ಳತನ ಮಾಡುವವರು ತುಂಬಾನೇ ಕಮ್ಮಿ. ತುಂಬಾನೇ ಅಂತ ಹೇಳಿದ್ರೆ 1% ಒಟ್ಟು ಕಳ್ಳತನ ಮಾಡುವವರು ಇದ್ದೇ ಇದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಡಿಲಿಕ್ಕೆ ಏನಾದರೂ ಒಂದು ಕ್ರಮ ಕೈಗೊಂಡ್ರೆ ಅದನ್ನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದಾ? ಇಲ್ಲ, ಇದನ್ನು ತುಂಬಾ ಸುಲಭದಲ್ಲಿ ತಡಿಬಹುದು. ಕಳ್ಳತನ ಮಾಡುವಲ್ಲಿ ತಡಿಬಹುದು ಯಾವ ರೀತಿಯಾಗಿ ನಡೀತಾ ಇರೋದು? ಎಲ್ಲ ಇದರಲ್ಲಿ ಎಲ್ಲ ಇಲಾಖೆಗಳಿಗೆ ಮಾಹಿತಿ ಇದೆ, ಯಾವ ಬಗ್ಗೆ ಯಾವ ತರ ಕಳ್ಳತನ ಆಗ್ತದೆ, ಹೇಗೆ ಆಗ್ತಾ ಇದೆ ಅಂತೇಳಿ ಪ್ರತಿ ಒಂದು ಇಲಾಖೆಗೂ ಗೊತ್ತೆ. ಯಾರು ಜನ ಮಾಡ್ತಾ ಇದ್ದಾರೆ ಅವರಿಗೆ ಇಂತಿಷ್ಟು ಅಂತೇಳಿ ಹೋಗ್ತಾ ಇದೆ, ಎಲ್ಲ ಗೊತ್ತು. ಅಂದ್ರೆ ಇಲಾಖೆಯವರಿಗೆ ಇಂತಿಷ್ಟು ಅಂತ ಹೋಗ್ತಾ ಇದೆ, ಇಲಾಖೆಯವರಿಗೆ ಹೋಗ್ತಾ ಇದೆ, ಅಧಿಕಾರಿಗಳಿಗೆ ಹೋಗ್ತಾ ಇದೆ, ಎಲ್ಲರಿಗೆ ಗೊತ್ತು ಯಾವ ತರ ಕಳ್ಳತನ ಇಲ್ಲಿಂದ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮಂತ ಸರಿ ಅಂದ್ರೆ ಈಗ ಒಂದು ಇಲಾಖೆ ಅಧಿಕಾರಿಗಳು ಅಥವಾ ಕೆಲವರು ಸಿಬ್ಬಂದಿಗಳು ಸೇರಿಕೊಂಡು ಕಳ್ಳತನಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಥವಾ ಅಕ್ರಮ ಗಣಿಗಾರಿಕೆ ನಡೆಯುವ ಮರಳುಗಾರಿಕೆ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಅದನ್ನು ತಡೀಲಿಕ್ಕಾಗಿಯೇ ಹಿರಿಯ ಅಧಿಕಾರಿಗಳು ಅಥವಾ ಸರ್ಕಾರ ಮಟ್ಟದಲ್ಲಿ ಒಂದು ನೀತಿಯನ್ನು ತಂದ್ರೆ ಒಂದು ನಿಯಮಗಳನ್ನು ರೂಪಿಸಿದ್ರೆ ಅದು ಬೇಡ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಂತ. ಅಂದ್ರೆ ಇವ್ರು ಮಾಡ್ತಾ ಇದ್ರೆ ಅದನ್ನು ತಡೀಲಿಕ್ಕಾಗಿ ಅವ್ರು ಮಾಡ್ತಾ ಇರ್ಬೋದು. ಇವರು ನೀತಿಯನ್ನು ಮಾಡಿದ್ರಿಂದ ಇದು ತಡೀಲಿಕ್ಕೆ ಆಗ್ತದಂತೆ ಸಾಧ್ಯ ಆಗ್ತದೆ ಅಂತ ಹೇಳಿ ಆಗ್ಲೇ 100% ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ತನಕ
ಬ್ರೈಬ್ ಇದೆ ಅಂದ್ರೆ ಲಂಚ ಇದೆ ಇಲ್ಲಿ ತನಕ ಅಲ್ಲಿವರೆಗೆ ಇದನ್ನು ನಿಲ್ಲಿಸಲಿಕ್ಕಂತೂ ಕಷ್ಟ. ಓಕೆ, ಸೊ ನಾವು ಇನ್ನಷ್ಟು ಮಾಹಿತಿ ಅಂದ್ರೆ ಹೋರಾಟಗಳು ಯಾವ ರೀತಿ ಇರ್ತದೆ, ಯಾರು ಯಾಕೆ ಇಷ್ಟು ದಿನ ಬಿಟ್ಟು ಹೋರಾಟಕ್ಕೆ ಇಳಿದ್ರು ರಕ್ಷಣಾ ವೇದಿಕೆ ಅವರು, ಅದರ ಹಿಂದಿನ ಉದ್ದೇಶ ಏನು, ನೀವು ಏನ್ ಮಾಡ್ತೀರಿ ಅಂದ್ರೆ ಒಂದ್ ವೇಳೆ ಅಕ್ರಮ ಸಕ್ರಮ ಮರಳಿಗೆ ಅವಕಾಶ ಇದೆ ಏನು ಅದನ್ನೆಲ್ಲ ತಿಳಿಲಿಕ್ಕೆ ಬಯಸುತ್ತೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ, ವೀಕ್ಷಕರ ವಿರಾಮದ ಬಳಿಕ ಚರ್ಚೆ ಮುಂದುವರಿತದೆ.